ಎಲ್ರಿಗೂ ನಮಸ್ಕಾರ. ದಸರಾ ಹಬ್ಬದ ಶುಭಾಶಯಗಳು. ಮೂರನೇ ಬಾರಿ ಬರ್ತಾ ಇದ್ದೀನಿ, ತುಂಬ ಖುಷಿಯಾಗುತ್ತೆ ಪಿಲಿ ಪರ್ಬಕ್ಕೆ ಬರೋದಕ್ಕೆ. ಮಂಗಳೂರಿನ ಹುಲಿಗಳನ್ನು ನೋಡೋದೇ ಒಂದು ಚಂದ, ಅದನ್ನು ನೋಡಿ ಆನಂದಿಸೋದೇ ಒಂದು ಭಾಗ್ಯ ಅಂತ ಅಂದ್ಕೊಳ್ತೀನಿ ನಾನು. ಸೊ ಕಾಮತರಿಗೆ ಯಾವತ್ತೂ ಥ್ಯಾಂಕ್ಸ್ ಹೇಳಲೇಬೇಕು, ತುಂಬ ದೊಡ್ಡ ಸಪೋರ್ಟ್ ಅವರು. ಹಾಗಾಗಿ ಅವ್ರ ಕಾರ್ಯಕ್ರಮ ಕರೆದಾಗೆಲ್ಲ ಅವ್ರ ಜೊತೆಗೆ ಒಬ್ಬ ಜಗ್ಗ ಅಂತಿದ್ದಾನೆ, ಅವನ ಬೆನ್ನು ಬಿಡದೇ ಇಲ್ಲ ಅವನು. ಸೊ ಹಾಗಾಗಿ ಕರೆದಾಗ ನನಗೆ ಇಲ್ಲ ಅಂತ ಹೇಳೋದಕ್ಕಾಗಲಿಲ್ಲ. ನಾನು ಚಿತ್ರೀಕರಣದಲ್ಲಿದ್ದೆ, ಒಂದು ಸಣ್ಣ ವಿರಾಮ ತಗೊಂಡು ಇಲ್ಲಿ ಬಂದು ನಿಮ್ಮನ್ನೆಲ್ಲ ಭೇಟಿಯಾಗುವಂಥ ಒಂದು ಅವಕಾಶ. ಥ್ಯಾಂಕ್ ಯು ನಿಮ್ಮೆಲ್ಲರ ಆಶೀರ್ವಾದ, ಸಪೋರ್ಟು. ಇಲ್ಲಿ ಎಲ್ಲದರದಿಂದಾಗಿನೇ ಕಾಂತಾರ ಇಷ್ಟು ದೊಡ್ಡ ಮಟ್ಟಕ್ಕೆ ಬಂದಿರುವಂಥದ್ದು. ಇಲ್ಲಿ ಎಲ್ಲ ಅಡ್ಡ ನಿಂತಿದ್ದಾರೆ ಮಾರ, ಇಲ್ಲಿ ಬಂದೆ ಬಂದೆ ಆಯ್ತಾ. ಥ್ಯಾಂಕ್ ಯು ಥ್ಯಾಂಕ್ ಯು. ಸೊ ಹಾಗಾಗಿ ಈ ಪ್ರಶಸ್ತಿಗೆ ನಾನು ಕುಂದಾಪುರದಲ್ಲಿ ಒಂದು ಸಣ್ಣ ಹಳ್ಳಿ ಕೆರಾಡಿ ಅಲ್ಲಿಂದ ಬಂದಂಥ ಒಂದು ಸಣ್ಣ ಕಲಾವಿದ, ನನ್ನಂಥವ್ರಿಗೆ ಒಂದು ರಾಷ್ಟ್ರ ಮಟ್ಟದಲ್ಲಿ ನಮ್ಮನ್ನು ಗುರುತಿಸ್ತಾರೆ ಮತ್ತು ಅಲ್ಲೊಂದು ಅವಕಾಶ ಸಿಗುತ್ತೆ ಅಂತಂದರೆ ಖಂಡಿತವಾಗ್ಲೂ ನನಗೇ ನಂಬೋದಕ್ಕಾಗಲ್ಲ. ಅದು ಆಯಿತು ಯಾಕೆ ಅಂತಂದರೆ ಖಂಡಿತವಾಗ್ಲೂ ಆ ದೈವದ ಆಶೀರ್ವಾದ ಅಂತ ಅಂದ್ಕೊಳ್ತೀನಿ ನಾನು. ಹಾಗಾಗಿ ಆ ಪ್ರಶಸ್ತಿ ಏನೇ ಇದ್ರು ಆ ದೈವಕ್ಕೆ ಸಲ್ಲಬೇಕು, ನಾನು ಅದಕ್ಕೆ ಋಣಿಯಾಗಿರ್ತೀನಿ. ಆ ದೈವದ ಪಾದಕ್ಕಿಟ್ಟು ನನ್ನ ಕೆಲಸ ಮೊದಲು ನೋಡ್ಕೊಂಡು ಹೋಗ್ತಾ ಇರ್ತೀನಿ ನಾನು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಇಲ್ಲ ಅಂದರೆ ಕೆರಾಡಿ ಅಂತ ಒಂದು ಕುಗ್ರಾಮದಿಂದ ಬಂದವ್ರಿಗೆ ಇಷ್ಟು ಅವಕಾಶ ಸಿಗೋದಕ್ಕೆ ಹೇಗೆ ಸಾಧ್ಯ ಅನ್ನೋದು ನನಗೆ ಒಂದು ಆಶ್ಚರ್ಯಕರವಾಗೇ ಇದೆ. ಎಲ್ಲವೂ ಆ ದೈವದ ಆಶೀರ್ವಾದ. ಸೊ ನಿಮ್ಮ ಆಶೀರ್ವಾದ ಇದನ್ನು ಇಷ್ಟು ದೊಡ್ಡ ಮಟ್ಟಕ್ಕೆ ತೊಗೊಂಡು ಹೋಗಿರೋದು ನೀವು. ನಿಮ್ಮ ಬೆಂಬಲ ಆಶೀರ್ವಾದ ಹೀಗೇ ಇರಲಿ, ಒಳ್ಳೆಯ ಕೆಲಸಗಳನ್ನು ಮಾಡೋದ್ರ ಮುಖಾಂತರ ನಿಮ್ಮ ಋಣ ತೀರಿಸುವಂಥ ಕೆಲಸ ಮಾಡ್ತೀನಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ನಾನು. ಎಲ್ರಿಗೆ ಪ್ರೀತಿ ಇರಲಿ. ಥ್ಯಾಂಕ್ ಯು ಸೋ ಮಚ್, ಲವ್ ಯು ಆಲ್, ಥ್ಯಾಂಕ್ ಯು. ಫುಡ್ಲ್ಯಾಂಡ್ ಇನ್ನೊಂದು ಅವಾಗ ಅಲ್ಲಿ ಮೇಲಿಂದ ಇವರೊಂದು ಡೈಲಾಗ್ ಹೊಡೆದ್ರಲ್ಲಿ, ಅರ್ಜುನ್ ನಾನೆಲ್ಲ ಹುಲಿ ಕುಣಿಬೇಕಂತ, ನಂಗೆ ಸತ್ಯ ಬರೋದಿಲ್ಲ, ಆದ್ರೆ ಒಂದು ಪ್ರಾಮಿಸ್ ಮಾಡ್ತೀನಿ, ಬರುವ ವರ್ಷ ಪಿಲಿ ಬರಬೇಕು. ಬರಬೇಕಾದ್ರೆ ಅಂದ್ರೆ ಇದು ಫಿಕ್ಸ್ ಆಗಿದೆ, ಇದು ಇನ್ವಿಟೇಷನ್ ಲೆಕ್ಕ ಇಲ್ಲ, ಪ್ರತಿ ವರ್ಷ ಬರಲೇಬೇಕಂತ. ಬರುವ ವರ್ಷ ಬರುವಾಗ ಖಂಡಿತವಾಗ್ಲೂ ನಾನು ಹುಲಿ ಕುಣಿತ ಕಲಿತು ಬಂದು ಇಲ್ಲಿ ನಲಿತೇನೆ.